ಹಾಯ್ ಎಲ್ರಿಗೂ ವೆಲ್ಕಮ್ ಚಾನಲ್ಗೆ ಯಾರು ಹೊಸಬ್ರಿದ್ದೀರಾ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ ಓಕೆ ನಾವು ಇವತ್ತು ಟಾಪಿಕ್ ಡಿಸ್ಕಷನ್ ಮಾಡ್ತಾ ಇರೋದು ಸ್ಟಾಕ್ ಮಾರ್ಕೆಟ್ ಚಾರ್ಟ್ ಅನಾಲಿಸಿಂದ ಚಾರ್ಟ್ ಚಾರ್ಟ್ ಅನಾಲಿಸಿಸ್ ಯಾವ ರೀತಿ ಮಾಡ್ಬೇಕು ಅನ್ನೋದನ್ನು ನಾನು ಹೇಳ್ಕೊಡ್ತೀನಿ ಇವತ್ತು ಇವತ್ತಿನಲ್ಲಿ ಇದರಲ್ಲಿ ಕೆಲವು ಮೇನ್ ಮೇನ್ ಕಾನ್ಸೆಪ್ಟ್ಗಳು ಹೇಳ್ಕೊಡ್ತಿದ್ದೀನಿ ನಿಮಗೆ ಇನ್ ಡೀಟೇಲಾಗಿ ಬೇಕಂದರೆ ನೀವು ಕಮೆಂಟ್ ಮಾಡಿ ಎಷ್ಟು ಕಮೆಂಟ್ ಬರುತ್ತೋ ಟಾಪಿಕ್ ಬೇಸಿಸ್ ಮೇಲೆ ನಾನು ಬೇಕಿದ್ರೆ ನೆಕ್ಸ್ಟ್ ಟಾಪಿಕ್ಸ್ನ ನಾನು ಡಿಸ್ಕಷನ್ ಮಾಡ್ತೀನಿ ಓಕೆ ಈಗ ಫಸ್ಟ್ ನಾವು ಚಾರ್ಟ್ ಅನಾಲಿಸ್ನ ಯಾವ ರೀತಿ ಮಾಡಬೇಕಂತ ಒಂದು ಒಂದು ವೀಡಿಯೋಸ್ನ ತಿಳ್ಕೊಳ್ಳೋಣ ಓಕೆ ಇದರಲ್ಲಿ ಫ್ಯೂಚರ್ ಮತ್ತು ಆಪ್ಷನ್ ಟ್ರೇಡಿಂಗ್ ಇರ್ಬೋದು ಇಂಟ್ರಾಡೇ ಟ್ರೇಡಿಂಗ್ ಇರ್ಬೋದು ಇಂಟ್ರಾಡೇ ಟ್ರೇಡಿಂಗ್ ಇರ್ಬೋದು ಇದರಲ್ಲಿ ಮಾತ್ರ ನಾವು ಚಾರ್ಟ್ ಅನಾಲಿಸಿಸ್ನ ಮಾಡಬೇಕಾಗುತ್ತೆ ಬೇಸಿಕಲಿ ಇದರಲ್ಲಿ ನಾನು ತಗೊತಿರೋದೇ ಅದೇ ಬೇಸಿಸ್ ಮೇಲೆ ತೊಗೊತಿದ್ದೀನಿ ಫಸ್ಟ್ ನಾನು ಈಗ ಫ್ಯೂಚರ್ ಮತ್ತು ಆಪ್ಷನ್ ಟ್ರೇಡಿಂಗ್ಸ್ನ ತಗೊಂಡಿದ್ದೀನಿ ಅಂದ್ಕೊಳ್ಳಿ ಓಕೆ ನಾನು ಫ್ಯೂಚರ್ ಮತ್ತು ಆಪ್ಷನ್ ಟ್ರೇಡಿಂಗ್ಸಲ್ಲಿ ಬೇಸಿಕಲಿ ನಾನು ಡಿಸ್ಕಷನ್ ಮಾಡ್ತಿರೋ ಟಾಪಿಕ್ಸು ಸ್ವಿಂಗ್ ಸ್ವಿಂಗ್ ಟ್ರೇಡಿಂಗ್ ಯಾವ ರೀತಿ ಮಾಡ್ತಿರುತ್ತೆ ಸ್ವಿಂಗ್ ಟ್ರೇಡಿಂಗ್ ಅಂದರೆ ಫಾರ್ ಎಕ್ಸಾಪಲ್ ಓಕೆ ಇಲ್ಲಿ ನೋಡಿ ಮಾರ್ಕೆಟ್ ಓಪನ್ ಆಯಿತು ಗ್ಯಾಪಪ್ ಓಪನ್ ಆಗಿದೆ ಸಿ ಈ ಗ್ಯಾಪಪ್ ಓಪನ್ ಆಗಿದೆ ಈ ಗ್ಯಾಪಪ್ ಓಪನ್ ಯಾವುದ್ರಲ್ಲಾಗಿದೆ ರೆಡ್ಡಿಂಗಲ್ಲಿದೆ ನೀವು ಡೆಫಿನೆಟ್ಲಿ ಅಂದ್ಕೋಬೇಕು ಮಾರ್ಕೆಟು ಅಷ್ಟು ವರ್ಟಲಿಟಿ ಇದ್ದೇ ಇರುತ್ತೆ ನೀವು ಡೌನ್ ಫಾಲಿಂಗ್ ಅಂತೂ ಬಂದೇ ಬರುತ್ತಂತ ಮಾರ್ಕೆಟಲ್ಲಿ ನೀವು ಅಂದ್ಕೊಂಡಿದ್ದೀವಿ ನೋಡಿ ಓಪನ್ ಆದ ತಕ್ಷಣ ನೀವು ರೆಡ್ಡಲ್ಲಿ ನೀವು ಪುಟ್ ಆಪ್ಷನ್ ಕಾಲ್ ಮಾಡ್ಕೊಂಡು ಬೈ ಮಾಡ್ಕೊಂಡಿದ್ರೆ ನೀವು ನೋಡಿ ನಿಮಗೆ ಇಲ್ಲಿವರೆಗೂ ಪ್ರಾಫಿಟ್ನ ಬುಕ್ ಮಾಡ್ಕೋಬೋದಿತ್ತು ಇದು ಒಂದು ಆಗುತ್ತೆ ಓಕೆ ಇದು ಬೇಸಿಕ್ಸ್ ಟ್ರಿಪ್ ಟ್ರಿಕ್ಸು ಓಕೆ ಸ್ಟಾರ್ಟಿಂಗು ಮಾರ್ಕೆಟ್ ಯಾವ ರೀತಿ ಓಪನ್ ಆಗುತ್ತೆ ಅನ್ನೋದಕ್ಕೆ ನಾನೊಂದು ಎಕ್ಸಾಂಪಲ್ ಕೊಟ್ಟಿರೋದು ನಿಮಗೆ ಓಕೆ ಆ್ಯಂಡ್ ಸ್ವಿಂಗ್ ಟ್ರೇಡಿಂಗ್ ಅಂತ ಯೂಸ್ ಮಾಡಿ ಸ್ವಿಂಗ್ ಅಂದರೆ ಏನಿದೆ ಜಸ್ಟ್ ಹೊರಡೇ ಹೇಳಿದಂಗೆ ಈ ಥರ ಇದನ್ನು ಸ್ವಿಂಗ್ ಟ್ರೇಡಿಂಗ್ ಅಂತ ನಾವು ಕರಿತೀವಿ ಓಕೆ ಈ ಸ್ವಿಂಗ್ ಟ್ರೇಡಿಂಗ್ನ ನಾವು ಮಾಡ್ಕೋಬೋದು ಫಾರ್ ಎಕ್ಸಾಂಪಲ್ ಮಾರ್ಕೆಟ್ ಇಲ್ಲಿಗೆ ಓಪನ್ ಆಯಿತು ಇಲ್ಲಿಗೆ ಸಪೋರ್ಟ್ ತಗೊಂಡಿದೆ ನೋಡಿ ಈ ಮಾರ್ಕೆಟ್ ಇಲ್ಲಿಗೆ ಸಪೋರ್ಟ್ ತಗೊಂಡಿದ್ದ ಈ ಸಪೋರ್ಟ್ ಬೇಸಿಸ್ ಮೇಲೆ ನಾವು ಇಲ್ಲಿಗೆ ಎಂಟ್ರಿ ಕೊಡ್ಬೋದು ಎಂಟ್ರಿ ಕೊಟ್ವಿ ಅಂದರೆ ಇಲ್ಲಿಗೆ ಅಪ್ ಅಪ್ ಟು ಒಂದು ಫೋರ್ ಫೈವ್ ಫೈವ್ ಪಾಯಿಂಟ್ ಮೀನ್ಸ್ ಲೈಕ್ ಒನ್ ಟೆನ್ ಟು ಒನ್ ಟೆನ್ ರುಪೀಸ್ ಡಿಫ್ರೆನ್ಸ್ ವೇರಿಯೇಷನ್ಸಲ್ಲಿ ಸ್ಟಾಪ್ಲೆಸ್ ಹಾಕೋತ ನಾವು ಇಲ್ಲಿ ಸ್ಟಾಪ್ಲೆಸ್ ಹಾಕೊಂಡ್ವಿ ಅಂದರೆ ಇಲ್ಲಿಗೆ ರೀಚ್ ಆಗಿಬಿಟ್ಟು ಸ್ಟಾಪ್ಲೆಸ್ ಇಲ್ಲಿ ಡೌನ್ ಆಗೋ ಹಿಟ್ ಆಗೋದೊಳಗೆ ನಮ್ದು ಹಿಟ್ ಆಯಿತು ಅಂದರೆ ನಮಗೊಂದು ಟೆನ್ ರುಪೀಸ್ ಅಂತ ಪ್ರಾಫಿಟ್ನ ಗೇನ್ ಮಾಡ್ಕೋಬೋದು ಈ ಈ ಸಿಚುವೇಷನ್ಸಲ್ಲಿ ಓಕೆ ಇದನ್ನು ನಾವು ಒಂದು ಒನ್ ಟೂ ಪಾಯಿಂಟ್ಸ್ ಅಂತ ಕರಿತೀವಿ ಇದು ಸ್ವಿಂಗ್ ಟ್ರೇಡಿಂಗ್ಸ್ ಅಂತ ಕರಿತೀವಿ ಇನ್ನು ಬೇರೆ ಬೇರೆ ಇದ್ದಾವೆ ಅದನ್ನು ಬೇಗನೆ ಡಿಸ್ಕಸ್ ಮಾಡ್ತೀನಿ ಇನ್ನೊಂದು ಇನ್ನೊಂದ್ಯಾವುದಂದರೆ ಸಪೋರ್ಟಿಂಗ್ ಟ್ರೇಡಿಂಗ್ಸ್ ಅಂದರೆ ಸಪೋರ್ಟ್ ಯಾವ ರೀತಿ ಚಾರ್ಟಲ್ಲಿ ತಗೊಂಡಿರುತ್ತೆ ಆ ಬೇಸಿಸ್ ಮೇಲೆ ನಾವು ಆಗೋದು ಮತ್ತು ಡೌನ್ಫಾಲ್ ಆಗೋದು ಜಸ್ಟ್ ಒಂದೇ ಒಂದೇ ಚಾರ್ಟ್ನ ತಗೊಂಡು ಎಕ್ಸಾಂಪಲ್ ಕೊಡ್ತಾ ಇರೋದು ನಾನು ಇದರಲ್ಲಿ ನೋಡಿ ಈ ಈ ಟಾಪಿಕ್ ತೊಗೊಳ್ಳಿ ಈ ಇಷ್ಟೇ ತಗೊಳ್ಳಿ ನೀವು ಇದು ಯಾವ ಶೇಪಲ್ಲಿ ಕ್ರಿಯೇಟ್ ಆಗಿದೆ ನಿಮಗೆ ಡಬ್ಲ್ಯೂ ಶೇಪಲ್ಲಿ ಕ್ರಿಯೇಟ್ ಆಗಿದೆ ರೈಟ್ ಅಲ್ವಾ ಈ ಈ ಲೈನ್ ಇದೆಯಲ್ಲ ಇದು ಸಪೋರ್ಟಿಂಗ್ ಸಪೋರ್ಟಿಂಗ್ ಲೈನ್ಸ್ಗಳನ್ನು ಹಾಕ್ಕೊಳ್ಳಿ ಓಕೆ ನಿಮಗೆ ಈ ಬೇಸಿಸ್ ಮೇಲೆ ಸಪೋರ್ಟಿಂಗ್ ಲೈನ್ ಹಾಕ್ಕೊಳ್ಳಿ ನೀವು ಯಾವುದೇ ಒಂದು ಒಂದು ಟ್ರೇಡಿಂಗ್ ತೊಗೊಂಡ್ರಿ ಬೆಸ್ಟ್ ಜಸ್ಟ್ ರನ್ನಿಂಗ್ ರಿಯಲ್ ಟೈಮಲ್ಲಿ ನೀವು ರನ್ನಪ್ ಆಗ್ತಿದೆ ಅಂದರೆ ಇಲ್ಲಿ ಬೇಕಿದ್ರೆ ನೀವು ಒಂದು ಲೈನ್ ಹಾಕ್ಕೊಂಡು ವೆಯ್ಟ್ ಮಾಡಿ ಬೇಕಿದೆ ಮಾರ್ಕೆಟ್ ಯಾವ ರೀತಿ ಹೋಗ್ತಾ ಇದೆ ಅನ್ನೋದು ನಿಮಗೆ ರಿಯಲಾಗಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ ಆ ರಿಯಲ್ ಬೇಸಿಸ್ ಮೇಲೆ ಅಂಡರ್ಸ್ಟ್ಯಾಂಡ್ ಬೇಸಿಸ್ ಮೇಲೆ ನೀವು ನೀವು ಇನ್ವೆಸ್ಟ್ಮೆಂಟ್ ಮಾಡ್ಬೋದು ನೀವು ಇಲ್ಲಿ ನಿಮಗೆ ಎಮ್ ಕ್ರಿಯೇಟ್ ಆಗಿದೆ ಇಷ್ಟರಲ್ಲಿ ಓಕೆ ಅಲ್ವಾ ಇಲ್ಲಿಂದ ಎಮ್ ಕ್ರಿಯೇಟ್ ಆಗಿದೆ ಓಕೆ ಇದರಲ್ಲಿ ನೀವು ಟೂ ಟ್ರೇಡಿಂಗ್ ಸೆಷನ್ನ ತೊಗೋಬೋದಿತ್ತು ಫಾರ್ ಎಕ್ಸಾಂಪಲ್ ಒಂದು ಕಾಲ್ ಆಪ್ಷನ್ ಇಲ್ಲಿಂದ ಇಲ್ಲಿಂದ ಕಾಲ್ ಆಪ್ಷನ್ ತೊಗೊಂಡು ಇಲ್ಲಿಂದ ಒಂದು ಪುಟ್ ಆಪ್ಷನ್ ತೊಗೊಂಡ್ರೆ ನಿಮಗೆ ಪ್ರಾಫಿಟ್ ಸಿಕ್ತು ಪ್ರಾಫಿಟ್ ಸಿಕ್ತಿತ್ತು ಫಾರ್ ಎಕ್ಸಾಂಪಲ್ಲು ನಾನು ಕಾಲ್ ಆಪ್ಷನ್ ಇಲ್ಲಿ ಎಂಟ್ರಿ ಮಾಡಿದೆ ಅಂದ್ಕೊಳ್ಳಿ ಡೌನ್ಫಾಲ್ ಆಯಿತು ಇಲ್ಲಿ ಎಂಟ್ರಿ ಮಾಡಿದೆ ಅಂದ್ಕೊಳ್ಳಿ ಮಾರ್ಕೆಟ್ ಹೋಗ್ತಾ ಇದೆ ಹೋಗ್ತಾ ಇದೆ ಅನ್ನೋದು ನಿಮಗೆ ಗೊತ್ತಿರುತ್ತೆ ಸ್ಟಾಪ್ಲೆಸ್ ಅಂತೂ ಹಾಕಿರ್ತೀರ ಅದೇ ಟೈಮಲ್ಲಿ ನೀಲ್ಲೇನಾದ್ರೂ ಪುಟ್ ಆಪ್ಷನ್ನ ಬೈ ಮಾಡ್ಕೊಂಡ್ರೆ ಈ ಮಾರ್ಕೆಟ್ ಹೋಗಿದೆ ಒಂದು ರೇಚ್ ಪ್ಯಾಂಟಿಗೆ ಹೋಗಿದೆ ಅಂತ ನಿಮಗೆ ಗೊತ್ತಿರುತ್ತೆ ಅವಾಗ ಇಲ್ಲೇ ಪುಟ್ ಆಪ್ಷನ್ನ ಹಾಕ್ಕೊಳ್ಳೇಬೇಕಿದ್ರೆ ಈ ಪುಟ್ ಆಪ್ಷನ್ ಇಲ್ಲಿ ಹಾಕೊಂಡ್ರೆ ಅಂದರೆ ನಿಮಗೆ ಪುಟ್ ಆಪ್ಷನ್ ಕೂಡ ಎಷ್ಟವರೆಗೂ ಬರುತ್ತೋ ಅಲ್ಲಿವರೆಗೂ ಬರುತ್ತೆ ಓಕೆ ಸೇಮ್ ಸಿಮಿಲರ್ ವೇನೂ ಕೂಡ ಇದೇ ಥರನೂ ಇಲ್ಲಿ ಮಾಡ್ಬೋದು ಓಕೆ ಮತ್ತೆ ಸೇಮ್ ಇದೇ ಥರನೂ ಮಾಡ್ಬೋದು ನಿಮಗೆ ಕಾಲ್ ಆಪ್ಷನಲ್ಲೂ ಪ್ರಾಫಿಟ್ ಸಿಗುತ್ತೆ ಮತ್ತೆ ಪುಟ್ ಆಪ್ಷನಲ್ಲೂ ಕಾಲಿ ಪ್ರಾಫಿಟ್ ಸಿಗುತ್ತೆ ಇದು ಟೂ ವೇಯಿಂದ ನೀವು ಪ್ರಾಫಿಟ್ನ ಮಾಡ್ಕೋಬೋದು ಓಕೆ ಇದರಲ್ಲಿ ನಾನು ಒಂದು ಟು ಟು ತ್ರೀ ಟೆಕ್ನಿಕ್ಸ್ ಅಷ್ಟೇ ಯೂಸ್ ಮಾಡಿದ್ದೀನಿ ಇನ್ನು ಬೇರೆ ಟೆಕ್ನಿಕ್ಸ್ಗಳು ಇದ್ದಾವೆ ಅದೊಂದು ಬೇರೆ ಡಿಸ್ಕಷನ್ ಮಾಡೋಣ ನೆಕ್ಸ್ಟ್ ನೆಕ್ಸ್ಟ್ ವೀಡಿಯೋದಲ್ಲಿ ಬಟ್ ನೀವು ಕಮೆಂಟ್ ಮಾಡಿ ನನಗೆ ತಿಳಿಸಬೇಕು ಸರ್ ನನಗೆ ಈ ಕ ಯಾವ ಕಮೆಂಟ್ ಯಾವ ಥರ ಬರುತ್ತೋ ಕಮೆಂಟು ಆ ಬೇಸಿಸ್ ಮೇಲೆ ನಾನು ಬೇಕಿದ್ರೆ ವಿಡಿಯೋ ರಿಯಲ್ ಟೈಮಲ್ಲಿ ಮಾಡಿ ನಿಮಗೆ ಅಪ್ಲೋಡ್ ಮಾಡ್ತೀನಿ ಓಕೆನಾ ಇದು ಒಂದು ಇನ್ವೆಸ್ಟ್ಮೆಂಟಿಂಗ್ ಟ್ರಿಕ್ಸ್ ಆಯಿತು ಓಕೆ ನೆಕ್ಸ್ಟು ಗ್ಯಾಪ್ ಅಪ್ ಬಗ್ಗೆ ಹೇಳಿದೆ ನಾನು ಆಲ್ರೆಡಿ ಒನ್ ಟೈಮ್ ಗ್ಯಾಪ್ ಅಪ್ ಬಗ್ಗೆ ಹೇಳಿದ್ದೀನಿ ಮತ್ತು ಸ್ವಿಂಗ್ ಟ್ರೇಡಿಂಗ್ಸ್ ಬಗ್ಗೆ ಹೇಳಿದ್ದೀನಿ ಇದು ಬೇಸಿಸ್ ಮೇಲೆ ಆಯಿತು ಇವೆಲ್ಲ ಇವೆನ್ನೆಲ್ಲ ಈ ಟ್ರೇಡಿಂಗ್ಸ್ಗಳನ್ನು ನಾವು ಬೇಕಿದೆ ಇಂಟರ್ಟ್ರೇ ಟ್ರೇಡಿಂಗಲ್ಲಿ ಮತ್ತು ಫ್ಯೂಚರ್ ಮತ್ತು ಆಪ್ಷನ್ ಟ್ರೇಡಿಂಗ್ಸಲ್ಲಿ ನಾವು ಆರಾಮಾಗಿ ಮಾಡ್ಬೋದು ಪರ್ ಡೇ ಇಲ್ಲಾಂದ್ರೂ ನಾನು ಪ್ರಾಫಿಟ್ ಮಾಡೋದು ಮಿನಿಮಮ್ ಪರ್ ಡೇಗಂದ್ರೂ ಒಂದು ನಂದು ಜಸ್ಟ್ ನಾನು ಎಕ್ಸ್ಪ್ಲೋರ್ ಮಾಡ್ತಾ ಇಲ್ಲ ನಾನು ಎದ್ರ ಬಗ್ಗೆ ಹೇಳ್ತಿಲ್ಲ ನನ್ನ ಎಕ್ಸ್ಪೀರಿಯನ್ಸ್ ಬೇಸಿಸ್ ಮೇಲೆ ನಾನು ಮಾಡ್ತಿರೋದು ಒನ್ ಲ್ಯಾಕ್ ಅಂತ ರುಪೀಸ್ ನಾನು ಪರ್ ಡೇ ಮಾಡ್ಕೊಳ್ತೀನಿ ಬಟ್ ಅದು ಓನ್ಲಿ ಇಂಟ್ರಾಡೇ ಟ್ರೇಡಿಂಗ್ ಮಾಡಿ ಫ್ಯೂಚರ್ ಮತ್ತು ಆಪ್ಷನ್ ಟ್ರೇಡಿಂಗ್ ಮಾಡಿ ನಾನು ಪರ್ ಡೇಗೆ ಕೆಲವು ದಿನ ನಂದು ಒನ್ ಲ್ಯಾಕ್ ಅಲ್ಲ ಟೂ ಲ್ಯಾಕ್ನು ಹೋಗಿರುತ್ತೆ ಆ ಬೇಸಿಸ್ ಮೇಲೆ ಅದು ಟರ್ನ್ ಓವರಿಂಗ್ ಆಗ್ತಾ ಇರುತ್ತೆ ಸೊ ಅದು ಬೇಸಿಕ್ಸ್ ಕಾನ್ಸೆಪ್ಟು ಈ ಇನ್ವೆಸ್ಟ್ಮೆಂಟ್ ಬೇಸಿಸ್ ಮೇಲೆ ನೀವು ಇನ್ವೆಸ್ಟ್ಮೆಂಟ್ ಮಾಡ್ಕೊತಾ ಹೋಗ್ಬೋದು ಯಾವ ಥರ ಟೆಕ್ನಿಕಲ್ ಅನಿಸಿ ಚಾರ್ಟ್ ಅನಾಲಿಸಿಸ್ ಮಾಡ್ಕೊತ ಯಾವ ರೀತಿ ಮಾಡ್ತೀವಲ್ಲ ಈ ಥರ ಮಾಡ್ಕೊತಾ ಹೋಗ್ಬೋದು ಇದು ಬೇಸಿಕ್ ಇನ್ಫಾರ್ಮೇಷನ್ ಆಗಿದೆ ಓಕೆ ಚಾರ್ಟ್ ಅನಾಲಿಸಿಸ್ ಬಗ್ಗೆ ಯಾವ ರೀತಿ ಚಾರ್ಟ್ ಅನಾಲಿಸಿಸ್ನ ಮಾಡ್ಬೋದು ಅನ್ನೋದನ್ನು ನಾನು ಇದು ಕ್ಲಿಯರಾಗಿ ಒಂದು 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 ಒನ್ ಫಿಫ್ಟಿ ಪರ್ಸೆಂಟ್ ಒಂದು ಟೆನ್ ಪರ್ಸೆಂಟ್ ಏನೋ ಹೇಳಿದ್ದೀನಿ ಅಷ್ಟೇ ನಾನು ಇದರಲ್ಲಿ ಇನ್ನು ಬೇರೆ ಏನು ಅಷ್ಟೊಂದು ನೀವು ಹೇಳಿಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ ಮತ್ತು ಅದ್ರ ಬಗ್ಗೆ ಕಮೆಂಟ್ಸ್ ಹೇಳಿದರೆ ನೀವು ನನಗೆ ಅಂಡರ್ಸ್ಟ್ಯಾಂಡ್ ಆಗುತ್ತೆ ಟಾಪಿಕ್ಸ್ ಅವರಿಗೆ ಡೆಸ್ಟಿನೇಷನಿಗೆ ರೀಚ್ ಆಗ್ತಿದೆ ಅನ್ನೋ ಬೇಸಿಸ್ ಮೇಲೆ ಏನಾದರೂ ರೀಚ್ ಆಗ್ತಿದೆ ಅಂತ ಅನಿಸಿದರೆ ನಾನು ಬೇಕಿದ್ದೆ ಅದ್ರ ಬೇಸಿಸ್ ಮೇಲೆ ನಾನು ವೀಡಿಯೋನ ಮಾಡಿ ಅಪ್ಲೋಡ್ ಮಾಡ್ಬೋದು ಇದು ಸುಮ್ಮನೆ ನಾನು ಒಂದು ಕಡೆಯಿಂದ ಒನ್ ವೇ ಇಂದ ಕಮ್ಯುನಿಕೇಷನ್ ಆದರೆ ಐ ಥಿಂಕ್ ನಾಟ್ ಯೂಸ್ಫುಲ್ ಅಂತ ಅಂದ್ಕೊಂಡಿದ್ದೀನಿ ಸೊ ಆ ಬೇಸಿಸ್ ಮೇಲೆ ನಾನು ಹೇಳ್ತಾ ಇದ್ದೀನಿ ಕಮೆಂಟ್ ಹಾಕಿ ಕಮೆಂಟ್ ಹಾಕಿದ ಮೇಲೆ ಬೇಕಿದ್ದರೆ ನಾನು ಇನ್ನೊಂದು ವೀ ಇನ್ನೊಂದು ವಿಡಿಯೋದಲ್ಲಿ ನಾನು ಎಲ್ಲ ಡೀಟೇಲ್ಸ್ ಹಾಕಿ ಬೇಕಿದ್ರೆ ರಿಯಲ್ ಟೈಮಲ್ಲಿ ನಾನು ಯಾವ ರೀತಿ ಸ್ಟಾಪ್ಲೆಸ್ ಹಾಕ್ಕೊಂಡ್ತಾ ಯಾವ ರೀತಿ ಪ್ರಾಫಿಟ್ ಮಾಡಿ ಮಾಡ್ ಮಾಡ್ತಿದ್ದೆ ಅಂತ ನಿಮ್ಮ ತೋರಿಸ್ಕೊಡ್ತೀನಿ ಓಕೆ ಇದು ಇವತ್ತಿನ ಇನ್ಫಾರ್ಮೇಷನ್ ಆಗಿತ್ತು ಥ್ಯಾಂಕ್ಸ್ ಫಾರ್ ವಾಚಿಂಗ್ಸ್